ಹಾಯ್ ಹಲೋ, ವೆಲ್ಕಮ್ ಟು ಕಿಚನ್ ವಾಲೆಟ್. ಇವತ್ತು ಸ್ಟಫರ್ಡ್ ಮ್ಯಾಂಗೋ ಕುಲ್ಫಿ ಹೆಂಗೆ ಮಾಡೋದಂತ ನೋಡೋಣ. ಎರಡು ಥರ ಕುಲ್ಫಿ ತೋರಿಸ್ತೀನಿ. ಅಂದರೆ ಮಾಲ್ಡ್ಸ್ ಅಂದರೆ ನಾವೇನು ಮ್ಯಾಂಗೋ ಮಾಲ್ಡ್ಸಲ್ಲಿ ಫಿಲಪ್ ಮಾಡ್ತೀವಲ್ಲ, ಆ ಕುಲ್ಫಿ ಎರಡು ಥರ ಮಾಡ್ಬೋದು. ಆ ಎರಡು ಥರನೂ ನಾನು ಇವಾಗ ತೋರಿಸ್ಕೊಡ್ತೀನಿ. ಫಸ್ಟ್ ಯಾವುದಂದರೆ ಕೇಸರ್ ಮಲಾಯ್ ಕುಲ್ಫಿ. ಸೊ ಕೇಸರ್ ಮಲಾಯ್ ಕುಲ್ಫಿ ಮಾಡೋಕ್ಕೆ ನಾನಿಲ್ಲಿ ಫುಲ್ ಫ್ಯಾಟ್ ಮಿಲ್ಕ್ ಅಂದರೆ ಬಫಲೋ ಮಿಲ್ಕ್ ತೊಗೊಂಡಿದ್ದೀನಿ. ಹ್ಯಾಫ್ ಆಗಬೇಕು, ಅಲ್ಲಿವರೆಗೂ ಕುದಿಸ್ಬೇಕು. ಇದು ಫುಲ್ ಫ್ಯಾಟ್ ಮಿಲ್ಕ್ ಆಗಿರೋದ್ರಿಂದ ತುಂಬ ತಿಕ್ಕಾಗಿ ಆಗುತ್ತೆ, ಕ್ರೀಮಿ ಟೆಕ್ಸ್ಚರ್ಗೆ ಬರುತ್ತೆ. ಸೊ ಇದನ್ನು ಚೆನ್ನಾಗಿ ಕುದಿಸ್ಬೇಕು, ಅರ್ಧ ಆಗಬೇಕು ಇದು. ಇದು ಅರ್ಧ ಆದಮೇಲೆ ಚೆನ್ನಾಗಿ ಕುದಿ ಬಂದ ಮೇಲೆ ಸಿಮ್ಮಲ್ಲೇ ಇಟ್ಕೊಳ್ಳಿ. ಆಲ್ಮೋಸ್ಟ್ ಸಿಮ್ಮಲ್ಲಿ ಇಟ್ಕೊಂಡ್ರೆ ಬೆಟರು. 2 ಟೇಬಲ್ಸ್ಪೂನ್ ಶುಗರ್ನ ಆ್ಯಡ್ ಮಾಡಿ. ನಾನು ತುಂಬ ಕಡಿಮೆ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಇಷ್ಟಿಷ್ಟೇ ಪ್ರಮಾಣದಲ್ಲಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ, ಯಾಕಂದರೆ ಜಾಸ್ತಿ ಕ್ವಾಂಟಿಟಿ ಮಾಡೋದಾದರೆ ಇದನ್ನೆಲ್ಲ ಡಬಲ್ ಮಾಡ್ತಾ ಹೋಗಬೇಕು. ಬಟ್ ನಾನಿಲ್ಲಿ ತುಂಬ ಕಡಿಮೆ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ. ಸೊ ಇದು ಮತ್ತೆ ಚೆನ್ನಾಗಿ ಕುದಿ ಬರಬೇಕು. ಇದು ಆಲ್ಮೋಸ್ಟ್ 200 ml ತೊಗೊಂಡ್ರೆ ನಾವು 50 ml ಬರಬೇಕು, ಅಷ್ಟು ಕುದಿಸ್ಬೇಕು ಇದನ್ನು. ಸೊ ಈಗ ಈ ಥರ ಹೈ ಟು ಲೋ, ಲೋ ಟು ಹೈ ಫ್ಲೇಮಲ್ಲಿ ನಾವಿದನ್ನು ಬಾಯ್ಲ್ ಮಾಡ್ಕೋಬೇಕು. ಈಗ ಕೇಸರಿ ಒಂದು 2 ಟೇಬಲ್ಸ್ಪೂನ್ ಬಿಸಿಯಾಗಿರುವಂಥ ಹಾಲು, ಅಂದರೆ ತುಂಬ ಬಿಸಿಯಲ್ಲ, ಮೀಡಿಯಂ ಬಿಸಿ ಇರುವಂಥ ಹಾಲಲ್ಲಿ ಕೇಸರಿ ದಳಗಳನ್ನ ಒಂದು 4 ಎಸಲು ಮಾತ್ರ ಹಾಕಿದ್ದೀನಿ. ಸೊ ಅದನ್ನು ಮಿಕ್ಸ್ ಮಾಡಿ ಆದಮೇಲೆ 1 ಚಿಟಕಿಯಷ್ಟು ಇಲೈಚಿ ಪೌಡರ್. ನಾನೇನಿಲ್ಲಿ ಮಿಲ್ಕ್ ತೊಗೊಂಡಿದ್ದೀನಿ ಅದಕ್ಕೆ ಇಷ್ಟು ಕ್ವಾಂಟಿಟಿ ತುಂಬಾ ಸಫಿಷಿಯಂಟ್ ಅಂತ ಹೇಳ್ಬೋದು. 4-5 ಎಸಲು ನಾವೇನು ಕೇಸರಿ ಹಾಕಿದ್ದೀವಿ ಅದು ತುಂಬ ಕಲರ್ ಬಿಟ್ಕೋಬೇಕು ಅಂತ ಏನೂ ಇಲ್ಲ, ಯಾಕಂದರೆ ಇದು ಕಾಂಟ್ರಾಸ್ಟ್ ಕಲರ್ ಇದ್ದರೆ ಚೆನ್ನಾಗೆ. ಇದು ಕ್ರೀಮ್ ಕಲರು ಅಥವಾ ಯೆಲ್ಲೋ ಕಲರೋ ಬಂದುಬಿಟ್ರೆ ಮ್ಯಾಂಗೋ ಒಳಗಡೆ ಸ್ಟಫ್ ಆದಮೇಲೆ ಇದಕ್ಕೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಸೊ ಅದು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ, ತುಂಬ ಕಾಂಟ್ರಾಸ್ಟಾಗಿ ಕಾಣಿಸ್ಬೇಕು ಅಂದರೆ ವೈಟಾಗೇ ಇರಬೇಕು. ಬಟ್ ಕೇಸರ್ ಮಲಾಯಿ ಕುಲ್ಫಿ ಆಗಿರೋದ್ರಿಂದ ಕೇಸರಿ ಫ್ಲೇವರ್ ಬೇಕೇ ಬೇಕು ನಮಗೆ. ಸೊ ದಟ್ ನಾವು ಸ್ವಲ್ಪ ಕೇಸರಿನ ಆ್ಯಡ್ ಮಾಡಬೇಕು, ಫ್ಲೇವರ್ ಬರಬೇಕು, ತುಂಬ ಕಲರ್ ಬಿಟ್ಕೋಬಾರ್ದು. ಓಕೆ, ಈಗ ಇದು ರೆಡಿಯಾಗಿದೆ, ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇದನ್ನು ಈಗ ಕೂಲ್ ಆಗೋಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾವು ರೂಮ್ ಟೆಂಪ್ರೇಚರ್ಗೆ ಬರೋ ಅಷ್ಟರಲ್ಲಿ ನಾವಿಲ್ಲಿ ಮ್ಯಾಂಗೋ ಮಾಲ್ಡ್ಸ್ನ ರೆಡಿ ಮಾಡ್ಕೊಳ್ಳೋಣ. ಎರಡು ಥರ ಮ್ಯಾಂಗೋ ತೊಗೊಂಡಿದ್ದೀನಿ, ಒಂದು ಮಾಮೂಲಿ ಮ್ಯಾಂಗೋ, ಇನ್ನೊಂದು ಮಲ್ಲಿಕಾ ಮ್ಯಾಂಗೋ. ಎರಡನ್ನೂ ತೊಗೊಂಡಿರೋ ಉದ್ದೇಶ ಏನಂದರೆ, ನಿಮಗೆ ಮಲ್ಲಿಕಾ ಮ್ಯಾಂಗೋ ಇದನ್ನ ತೊಗೊಂಡಾಗ ಒಂದು ಅಡ್ವಾಂಟೇಜು ಇದೆ, ಒಂದು ಡಿಸ್ಅಡ್ವಾಂಟೇಜು ಇದೆ. ಏನಂದರೆ ಇದ್ರದ್ದು ಸ್ಕಿನ್ ತುಂಬ ತೆಳುವು ಇರುತ್ತೆ, ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ವಾಟೆನ ಸಪ್ರೇಟ್ ಮಾಡ್ಕೋಬೇಕು, ಇಲ್ಲಾಂದರೆ ಸ್ಕಿನ್ನು ಬ್ರೇಕ್ ಆಗಿಬಿಡತ್ತೆ. ನಾವಿಲ್ಲಿ ಫಸ್ಟ್ ಕ್ಯಾಪ್ ಥರ ಇದನ್ನು ರಿಮೂವ್ ಮಾಡ್ಕೋಬೇಕು ನೋಡಿ ಈ ಥರ. ನಾನಿಲ್ಲಿ ಒಂದು ನೈಫ್ ತೊಗೊಂಡು ಈ ಮ್ಯಾಂಗೋ ಬೀಜ ಏನಿದೆ, ವಾಟೆ ಏನಿದೆ, ಅದನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ತುಂಬ ಪಲ್ಪ್ ಬೇಕು ಅಂದರೆ ಪಲ್ಪ್ನ ಜಾಸ್ತಿ ಬಿಟ್ಟು ವಾಟೆ ಮಾತ್ರ ಸಪ್ರೇಟ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಜಾಸ್ತಿ ಪಲ್ಪ್ ಬೇಡ ಮ್ಯಾಂಗೋ ಪಲ್ಪ್ ಅನ್ನೋದಾದರೆ, ಕುಲ್ಫಿನೇ ಜಾಸ್ತಿ ಇರಬೇಕು ಅನ್ನೋದಾದರೆ, ನೀವು ಪಲ್ಪ್ ಸಮೇತ ವಾಟೆನ ರಿಮೂವ್ ಮಾಡ್ಬೋದು. ಇಲ್ಲ ವಾಟೆ ತೆಗೆದ ಮೇಲೆ ನೀವಲ್ಲಿ ಸ್ವಲ್ಪ ಏನು ಪಲ್ಪ್ ಇರುತ್ತೆ ಅದನ್ನು ಸ್ಪೂನಿಂದ ಕೂಡ ಸ್ಕೂಪ್ ಔಟ್ ಮಾಡ್ಬೋದು. ಈಗ ಇದು ಚೆನ್ನಾಗಿ ನಾವು ಅದನ್ನು ಎಲ್ಲ ಬಿಡಿಸ್ಕೊಬೇಕು. ಅದಾದಮೇಲೆ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿದ್ರೆ ಸಾಕು, ಒಳಗಡೆ ಇಟ್ಟು ವಾಟೆ ತುಂಬ ಕ್ಲೀನಾಗಿ ಈಚೆ ಬಂದುಬಿಡುತ್ತೆ. ಫಸ್ಟ್ ನಿಮಗೆ ಕಷ್ಟ ಅನಿಸ್ಬೋದು, ಬಟ್ ಅದು ಮಾಡ್ತಾ ಮಾಡ್ತಾ ನೀವು ಅದನ್ನು ತುಂಬ ಈಸಿಯಾಗಿ ಮಾಡಿಬಿಡ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಮೌಲ್ಡ್ ರೆಡಿಯಾಗಿದೆ. ಇದೂ ಸೇಮ್, ಇದು ಮಾಮೂಲಿ ಮ್ಯಾಂಗೋ, ನಾಟ್ ಆಲ್ಫನ್ಸೋ, ನಾಟ್ ಬಾದಾಮಿ, ಯಾವುದೋ ವೆರೈಟಿ. ಬಟ್
ಇಟ್ಸ್ ಗುಡ್ ಮ್ಯಾಂಗೋ, ತುಂಬ ಸ್ವೀಟ್ ಇದೆ, ಚೆನ್ನಾಗಿದೆ. ಇದನ್ನು ತೊಗೊಂಡಿರೋದಕ್ಕೂ ಒಂದು ಕಾರಣ ಇದೆ, ಇದರಲ್ಲಿ ಜಾಸ್ತಿ ಸ್ಲೈಸಸ್ ಬರಲ್ಲ, ಬಟ್ ತುಂಬ ಏನು ತುಂಬ ಸಾಫ್ಟ್ ಮ್ಯಾಂಗೋ ಇದು, ಅಂದರೆ ನಾರೆಲ್ಲ ಜಾಸ್ತಿ ಇರಲ್ಲ, ಸೊ ಸ್ಲೈಸಸ್ ತುಂಬ ಚೆನ್ನಾಗಿ ಬರುತ್ತೆ. ಮಲ್ಲಿಕಾ ಮ್ಯಾಂಗೋನಲ್ಲಿ ಸ್ಲೈಸಸ್ ಜಾಸ್ತಿ ಇರುತ್ತೆ, ಮತ್ತು ವಾಟೆ ಚಿಕ್ಕದಿರುತ್ತೆ, ತೆಳುವಾಗಿರುತ್ತೆ, ಪಲ್ಪ್ ತುಂಬ ಜಾಸ್ತಿ ಇರುತ್ತೆ. ನನಗೆ ಈ ಥರನೇ ಬೇಕು, ಅಂದರೆ ಪಲ್ಪ್ ಜಾಸ್ತಿ ಇರಬೇಕು, ಕುಲ್ಫಿ ಕಡಿಮೆ ಇರಬೇಕು. ದಟ್ಸ್ ವೈ ನಾನು ಈ ಥರ ತೊಗೊಂಡಿದ್ದೀನಿ. ಈ ಯಾವುದೇ ಮ್ಯಾಂಗೋ ತೊಗೋಬೋದು ನೀವು, ನೋ ಪ್ರಾಬ್ಲಮ್, ನೋ ಇಶ್ಯೂಸ್. ಸೊ ಈ ಥರ ವಾಟೆ ಮೇಲ್ಗಡೆ ಇರುವಂತಹ ತಿಳಿನ ಕೂಡ ನೀವು ವಾಪಸ್ ಅದನ್ನು ತೆಗೆದುಬಿಟ್ಟು ಈ ಮೌಲ್ಡ್ ಒಳಗಡೆ ಫಿಲಪ್ ಮಾಡ್ಬೋದು. ಬಟ್ ನನಗೆ ಕುಲ್ಫಿ ಇರಲಿ ಅಂತ ಹೇಳಿಬಿಟ್ಟು ನಾನು ತಿಳಿನ ಹಾಕ್ತಾ ಇಲ್ಲ. ನೋಡಿ ಈಗ ನಮ್ಮ ಕುಲ್ಫಿ ಮಿಕ್ಸ್ಚರ್ ಏನಿದೆ ಇದು ತುಂಬ ಚೆನ್ನಾಗಿ ರೆಡಿಯಾಗಿದೆ, ಮತ್ತು ಥಿಕ್ ಆಗಿದೆ. ತಣ್ಣಗಾದಮೇಲೆ ರೂಮ್ ಟೆಂಪ್ರೇಚರಲ್ಲಿದೆ, ಇಷ್ಟು ಥಿಕ್ನೆಸ್ ಇದೆ. ಇದನ್ನು ಒಂದು ಕಪ್ಪಿಗೆ ತೊಗೊಂಬಿಡೋಣ. ಈಗ ಇದು ಫಿಲಪ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ, ಆಚೆ ಈಚೆ ಬರಲ್ಲ ಅಂತ ಅಷ್ಟೇ ತೊಗೊಂಡಿರೋದು ನಾನು. ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟೆ ಫಿಲಪ್ ಮಾಡಿ, ಯಾಕಂದರೆ ಫ್ರೀಸರಲ್ಲಿ ನಾವು ಫ್ರೀಸ್ ಮಾಡಿದಾಗ ಸ್ವಲ್ಪ ಸ್ಟಫಿಂಗ್ ಮೇಲೆ ಬರುವಂಥ ಚಾನ್ಸಸ್ ಇರುತ್ತೆ, ಆಗ ಕ್ಯಾಪ್ ಮೇಲೆ ಬರಬಾರ್ದಲ್ಲ. ಸೊ ದಟ್ ನಾವು ಸ್ವಲ್ಪ ಗ್ಯಾಪ್ ಬಿಟ್ಟು ಫಿಲಪ್ ಮಾಡಬೇಕು. ಮಿಕ್ಕಿದ್ದ ಕುಲ್ಫಿ ಮಿಕ್ಸ್ಚರ್ನ ಕೂಡ ನಾನು ಇನ್ನೊಂದು ಮ್ಯಾಂಗೋ ಮೌಲ್ಡ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಸೇಮ್ ಥಿಂಗ್, ಇಲ್ಲೂ ಇದೇ ರಿಪೀಟ್ ಆಗುತ್ತೆ. ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ನೀವು ಅದನ್ನು ಫಿಲಪ್ ಮಾಡಿ. ಈಗ ಇದನ್ನು ಓವರ್ ನೈಟ್ ಅಥವಾ 8 hours ನಾವು ಇದನ್ನು ಫ್ರೀಸರಲ್ಲಿ ಫ್ರೀಸ್ ಮಾಡಬೇಕು. ಸೊ ತುಂಬ ಚೆನ್ನಾಗಿದೆ. ಒಂದು ಸಣ್ಣ ಟಿಪ್ ಏನಪ್ಪ ಅಂದರೆ, ನೀವು ಗ್ಲಾಸ್ ಬೌಲಲ್ಲಿ ಖಂಡಿತ ಫ್ರೀಸರಲ್ಲಿ ಇಡಬೇಡಿ. ಗ್ಲಾಸ್ ಆಲ್ಮೋಸ್ಟ್ ಫ್ರೀಸರ್ಗೆ ಫ್ರೆಂಡ್ಲಿ ಆಗಿದೆ ಅಂದರೆ ಮಾತ್ರ ಉಪಯೋಗಿಸಿ. ಓಕೆ, ಇದನ್ನು ಫ್ರೀಸರ್ಗೆ ಇಡೋಣ. ನೆಕ್ಸ್ಟು ಕೇಸರ್ ಬಾದಾಮ್ ಪಿಸ್ತಾ ಮಿಲ್ಕ್, ಅಂದರೆ ಕುಲ್ಫಿ ಮಾಡೋದು ಹೇಗೆ ಅಂತ ನೋಡೋಣ. ಫುಲ್ ಫ್ಯಾಟ್ ಮಿಲ್ಕ್ ತೊಗೊಂಡಿದ್ದೀನಿ, ಅದಕ್ಕೆ 1 tablespoon ಶುಗರ್ನ ಮಿಕ್ಸ್ ಮಾಡಿದ್ದೀನಿ. ಅಗೇನ್ ಇದು ಕೂಡ ಹಾಫ್ ಬರಬೇಕು. ಕೇಸರ್ ಬಾದಾಮ್ ಪಿಸ್ತಾ ಎಲೈಚಿ ಶುಗರ್ 1.5 tablespoon ನಾನು ಈ ಪೌಡರ್ನ ಇಲ್ಲಿ ಮಿಕ್ಸ್ ಮಾಡಿದ್ದೀನಿ. ಸೊ ಈ 5 items ಮೊದಲೇ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಇದು ಬಾದಾಮ್ ಪಿಸ್ತಾ ಮಿಲ್ಕ್ ಶೇಕ್ಗೆ ಇಲ್ಲ ಪಿಸ್ತಾ ಮಿಲ್ಕ್ ಶೇಕ್ಗೆ ಎಲ್ಲ ಯೂಸ್ ಮಾಡುವಂತಹ ಪೌಡರ್, ಮಲ್ಟಿಪರ್ಪಸ್ ಪೌಡರ್ ಇದು. ಸೊ ಇದನ್ನು ನಾನಿಲ್ಲಿ ಹಾಕಿ 2.5 tablespoon ನಾನಿಲ್ಲಿ ಇದನ್ನ ಮಿಕ್ಸ್ ಮಾಡಿದ್ದೀನಿ. ಅಗೇನ್ ಇದು ಕೂಡ 100 ml ಏನಿದೆ ಅದು 50 ml ಇಲ್ಲ 30 ml ಬರಬೇಕು, ಅಲ್ಲಿವರೆಗೂ ಇದನ್ನು ಕುದಿಸ್ಬೇಕು. ನೀವು ಫುಲ್ ಫ್ಯಾಟ್ ಮಿಲ್ಕ್ ಆಗಿರೋದ್ರಿಂದ ತುಂಬ ಥಿಕ್ಕಾಗಿ ಬರುತ್ತೆ, ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ, ರಿಚ್ಚಾಗಿರುತ್ತೆ. ಸೊ ಇದನ್ನು ಚೆನ್ನಾಗಿ ಕ್ರೀಮ್ ಟೆಕ್ಸ್ಚರ್ಗೆ ಅಥವಾ ಥಿಕ್ಕಾಗಿ ಬರೋ ಹಾಗೆ ನೀವು ಇದನ್ನು ಕುದಿಸ್ಕೋಬೇಕು. ಇಲ್ಲಾಂದರೆ ನೀವಿನ್ನು ಮಾಮೂಲಿ ಮಿಲ್ಕ್ ತೊಗೊತೀನಿ ಅಂದರೆ ಮಿಲ್ಕ್ ಪೌಡರು ಮತ್ತು ಕಾರ್ನ್ಫ್ಲೋರು ಮತ್ತು ಕಂಡೆನ್ಸ್ಡ್ ಮಿಲ್ಕ್ ಈ ಥರ ಎಕ್ಸ್ಟ್ರಾ ಅಡಿಷ್ನಲ್ ಇಂಗ್ರೀಡಿಯೆಂಟ್ಸ್ ತುಂಬ ಇರುತ್ತೆ. ಬಟ್ ಈ ಥರ ಅಲ್ಲದೇ ಹೋದರೆ ನೀವು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋ ಬದಲು ಫುಲ್ ಫ್ಯಾಟ್ ಮಿಲ್ಕ್ ಬಫಲೋ ಮಿಲ್ಕ್ ತೊಗೊಂಡ್ಬಿಟ್ರೆ ಇಟ್ಸ್ ಮೋರ್ ಈಸಿ. ಸೊ ಈಗ ತುಂಬ ಚೆನ್ನಾಗಿ ರೆಡಿಯಾಗಿದೆ ಇದು. ಸ್ವಲ್ಪ ರೂಮ್ ಟೆಂಪ್ರೇಚರಿಗೆ ಬಂದಮೇಲಂತೂ ಕಂಪ್ಲೀಟ್ ಇದು ಥಿಕ್ಕಾಗಿ ಬಿಡುತ್ತೆ, ಆಲ್ಮೋಸ್ಟ್ ಇದು ಆಗಿದೆ ಈಗ ನೋಡಿ ಎಷ್ಟು ಥಿಕ್ಕಾಗಿದೆ ಅಂತ. ಸೊ ಈ ಥರ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ನೀವು ಚೆನ್ನಾಗಿ ಇದನ್ನು ಮಾಡಬಹುದು. ಈಗ ಇದು ಕಂಪ್ಲೀಟ್ ಆಗಿರೋದ್ರಿಂದ ರೂಮ್ ಟೆಂಪ್ರೇಚರ್ಗೆ ಬರೋಕ್ಕೆ ಬಿಡೋಣ. ಅಗೇನ್ ರೂಮ್ ಟೆಂಪ್ರೇಚರ್ಗೆ ಬಂದಮೇಲೆ ನಾವೀಗ ಮೊದಲೇ ಒಂದು ಮೌಲ್ಡ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಮ್ಯಾಂಗೋ ಮೌಲ್ಡ್. ಸೊ ಅದಕ್ಕೆ ಇದನ್ನ ಫಿಲಪ್ ಮಾಡೋಣ. ಎಸ್, ಈಗ ಇಲ್ಲೂ ಕೂಡ ಗ್ಯಾಪ್ ಬಿಟ್ಬಿಟ್ಟು ಫಿಲಪ್ ಮಾಡಿದ್ದೀನಿ. ಇದನ್ನು ಕೂಡ 8 hours ಅಥವಾ ಓವರ್ ನೈಟ್ ಫ್ರೀಸ್ ಮಾಡಬೇಕು. ಆಫ್ಟರ್ 8 hours ನಮ್ಮ ಮ್ಯಾಂಗೋ ಕುಲ್ಫಿ ರೆಡಿಯಾಗಿದೆ. ಸೊ ಸ್ಟಫ್ಡ್ ಮ್ಯಾಂಗೋ ಕುಲ್ಫಿ, ಇದು ಕೇಸರ್ ಪಿಸ್ತಾ ಬಾದಾಮ್ ಒಂದು ಮಾಡಿದ್ದಲ್ಲ, ಸೊ ಅದದು. ಈಗ ತುಂಬ ಕೂಲಾಗಿದೆ, ತುಂಬ ಅಂದರೆ ತುಂಬ. ಜಸ್ಟ್ ಫ್ರೀಸರಿಂದ ತೆಗೆದಿರೋದ್ರಿಂದ ಕೈಯೆಲ್ಲ ಫ್ರೀಸ್ ಆಗ್ತಿದೆ, ಇಟ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಬಟ್ ಸ್ಟಿಲ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಕೂಲಾಗಿದೆ. ಫೈನ್, ನಾನಿವಾಗ ಪೀಲ್ ಮಾಡ್ತಾ ಇದ್ದೀನಿ.
ಸೊ ಈ ಥರ ಪೀಲ್ ಮಾಡೋದ್ರಿಂದ ಅಂದರೆ ತುಂಬ ತೆಳುವಾಗಿ ಪೀಲ್ ಮಾಡಬೇಕು, ಆಗ ಅದ್ರ ಥಿಕ್ನೆಸ್ ಹಾಗೆ ಇರುತ್ತೆ ಅಂತ ಅಷ್ಟೇ. ಸೊ ಈಗ ಇದು ಪೀಲ್ ಮಾಡಿ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ, ಒಂದು ಸೆಕೆಂಡಲ್ಲಿ ಮುಗ್ದೋಗ್ಬಿಡತ್ತೆ. ಎಸ್, ಕಂಪ್ಲೀಟ್ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ನನಗೆ ತುಂಬ ಆಶ್ಚರ್ಯ ಏನಂದರೆ ಇಲ್ಲಿ ತುಂಬ ಲೈಟ್ ಕಲರ್ ಕಾಣಿಸ್ತಾ ಇದೆ ಇದು, ಅಂದರೆ ಇಲ್ಲಿ ಲೈಟಿಂಗ್ ಪ್ರಾಬ್ಲಮ್ ಇದೆ ನಮ್ಮ ಕಿಚನಲ್ಲಿ. ಸೊ ಸಿಂಗಲ್ ಲೈಟ್ ಆಗಿರೋದ್ರಿಂದ ಇಲ್ಲಿ ತುಂಬ ಡಲ್ ಕಲರ್ ಕಾಣಿಸುತ್ತೆ, ತುಂಬ ಡಾರ್ಕ್ ಇದೆ ಇದು. ಬಟ್ ಕಾಂಟ್ರಾಸ್ಟ್ ಕಲರ್ ಇದೆ, ಕೇಸರಿ ಮತ್ತು ವೈಟು. ಬಟ್ ಈ ಕ್ಯಾಮ್ರಾ ಕಣ್ಣಲ್ಲಿ ಇದು ಹಿಂಗೆ ಕಾಣಿಸ್ತಾ ಇದೆ. ಲೆಟ್ ಅಸ್ ಸೀ, ನಾನೀಗ ಇದನ್ನು ಶಿಫ್ಟ್ ಮಾಡ್ತೀನಿ, ಹಾಲಲ್ಲಿ ತುಂಬ ಬೆಳಕಿದೆ, ಅಲ್ಲಿ ಬೇರೆ ಪ್ಲೇಟಲ್ಲಿ ತೊಗೋತೀನಿ ಒಂದು ನಿಮಿಷ, ಆಗ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಐ ಥಿಂಕ್ ಅದು ಪರ್ಫೆಕ್ಟ್ ಕಲರ್ ಇರುತ್ತೆ ಅಲ್ಲ, ಆದರೆ ಇಲ್ಲಿ ತುಂಬ ಲೈಟ್ ಹಾಕ್ಕೊಂಡಿರೋದ್ರಿಂದ ಇದಿನ್ನೂ ಲೈಟ್ ಕಾಣಿಸ್ತಾ ಇದೆ, ಸನ್ಲೈಟ್ಗೆ ಬೇರೆ ಥರ ಕಾಣಿಸುತ್ತೆ. ನೀವು ಎಷ್ಟು ದಪ್ಪಕ್ಕೆ ಬೇಕಾದರೂ ಇದನ್ನ ಸ್ಲೈಸ್ ಮಾಡ್ಕೋಬೋದು, ನಾನಿಲ್ಲಿ ಮಿನಿಮಮ್ ಈ ಥರನೇ ಮಾಡ್ಕೋತಾ ಇದ್ದೀನಿ. ನಿಮ್ಮ ಇಷ್ಟ, ನೀವು ಎಷ್ಟು ಬೇಕಾದರೂ ಇದನ್ನು ಸ್ಲೈಸಸ್ಸಾಗಿ ಕನ್ವರ್ಟ್ ಮಾಡ್ಕೋಬೋದು, ಆ್ಯಂಡ್ ಯಾವ ಶೇಪಿಗೆ ಬೇಕಾದರೂ ಇದನ್ನು ಕಟ್ ಮಾಡ್ಕೋಬೋದು. ಕೇಸರಿ ಮತ್ತು ಎಲಾಯ್ಚಿ ಎಲ್ಲ ಹಂಗೆ ಕಾಣಿಸ್ತಾ ಇರುತ್ತೆ, ಮತ್ತು ತಿನ್ನುವಾಗ ಬಾಯಿಗೂ ಸಿಗ್ತಾ ಇರುತ್ತೆ. ತುಂಬ ಚೆನ್ನಾಗಾಗಿದೆ ನೋಡಿ, ಎಷ್ಟು ಚೆನ್ನಾಗೇ ಕಾಣಿಸ್ತಾ ಇದೆ ಕೂಡ. ನಾನು ಹೇಳಿದ್ನಲ್ಲ ಇದನ್ನು ಹಾಲಲ್ಲಿ ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡಿದಾಗ ಅದ್ರ ಕಲರ್ ಚೇಂಜ್ ಆಗ್ಬೋದು ಅನಿಸುತ್ತೆ. ಲೆಟ್ ಅಸ್ ಸೀ, ವೇಟ್, ಇನ್ನೊಂದು ಪೀಲ್ ಮಾಡಿ ನೋಡೋಣ. ಸೊ ಇದು ಸೇಮ್ ಮ್ಯಾಂಗೋ ಕುಲ್ಫಿನೇ, ಇನ್ನೊಂದು ಬಾದಾಮ್, ಎಲಾಯ್ಚಿ ಆ್ಯಂಡ್ ಕೇಸರ್, ಪಿಸ್ತಾ ಎಲ್ಲ ಹಾಕಿರೋದು ಆಮೇಲೆ ತೋರಿಸ್ತೀನಿ. ಈಗ ಇದನ್ನು ಒಂದು ಪೀಲ್ ಮಾಡಿ ನೋಡ್ಬಿಡೋಣ. ಇದು ಅಷ್ಟೇ, ತುಂಬ ಕೂಲಾಗಿದೆ, ಕೈಯೆಲ್ಲ ಫ್ರೀಸ್ ಆಗ್ತಿದೆ. ಬಟ್ ಬೆಟರ್, ಯಾಕಂದರೆ ಸ್ವಲ್ಪ ಒಂದು ಟೈಮ್ ತೊಗೊಂಡ್ವಿ ಅಲ್ಲ ಒಂದು ಕಟ್ ಮಾಡೋವರೆಗೂ, ಅಷ್ಟರಲ್ಲಿ ಸ್ವಲ್ಪ ಕೂಲಾಗಿದೆ, ರೂಮ್ ಟೆಂಪ್ರೇಚರಿಗೆ ಬರ್ತಾ ಇದೆ. ಸೊ ಈಸಿಯಾಗಿ ನಾವು ಇದನ್ನು ಪೀಲ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ. ಬಟ್ ಇನ್ನೂ ಡಾರ್ಕ್ ಇದೆ ಇದು, ಕ್ಯಾಮ್ರಾನಲ್ಲಿ ಅಷ್ಟೊಂದು ಡಾರ್ಕ್ ಕಾಣಿಸ್ತಾ ಇಲ್ಲ. ಇದನ್ನು ಅಷ್ಟೇ, ಆ್ಯಸ್ ಇಟ್ ಈಸ್ ನೀವು ಹೆಂಗೆ ಬೇಕಾದರೂ ಕಟ್ ಮಾಡ್ಕೋಬೋದು, ಅಥವಾ ಇದು ಹೆಂಗಿದೆಯೋ ಹಾಗೇನೂ ನಾವು ಕನ್ಸ್ಯೂಮ್ ಮಾಡ್ಬೋದು. ಅಂದರೆ ಹಾರಿಜಾಂಟಲ್ಲ, ಉದ್ದುದಕ್ಕೆ ಅಡ್ಡಡ್ಡಕ್ಕೆ ನಿಮ್ಗೆ ಹೆಂಗೆ ಇಷ್ಟನೋ ಹಂಗೆ ಕಟ್ ಮಾಡ್ಕೊಳ್ಳಿ. ಎಸ್, ಇದು ಕೂಡ ರೆಡಿ ಆಯಿತು. ಎಷ್ಟು ಡಲ್ ಕಾಣಿಸ್ತಾ ಇದೆ, ವೆಲ್ ಸಿ ನೋಡೋಣ ಸನ್ಲೈಟ್ಗೆ ಎಕ್ಸ್ಪೋಸ್ ಆದಾಗ ಹೆಂಗೆ ಕಾಣುತ್ತೆ ಅಂತ. ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನನಗೆ, ಕ್ಯಾಮ್ರಾನಲ್ಲಿ ಯಾಕೆ ಕಾಣಿಸ್ತಿದೆ ಈ ಥರ ಗೊತ್ತಿಲ್ಲ. ಜಸ್ಟ್ ವೇಟ್, ಇನ್ನೂ ಒಂದಿದೆ. ಇದು ಕೇಸರ್, ಬದಾಮ್, ಪಿಸ್ತಾ ಎಲ್ಲ ಹಾಕಿರೋವಂಥದ್ದು. ಇದು ಮಾತ್ರ ನ್ಯಾಚುರಲ್ ಕಲರೇ ಕಾಣಿಸುತ್ತೆ, ಬಿಕಾಸ್ ಐವರಿ ಕಲರ್ ಬಂದಿರುತ್ತೆ. ಯಾಕಂದರೆ ನಾನಿಲ್ಲಿ ಕೇಸರಿ ದಳಗಳನ್ನು ಮಿಕ್ಸಿನಲ್ಲಿ ಪೌಡ್ರ್ ಮಾಡಿಬಿಟ್ಟಿದ್ದೆ ಅಲ್ವಾ, ಬಾದಾಮ್ ಮತ್ತು ಪಿಸ್ತಾ ಜೊತೆ. ಸೊ ದಟ್ ಇದು ಐವರಿ ಕಲರೇ ಕಾಣಿಸುತ್ತೆ, ಇದರಲ್ಲೇನು ಚೇಂಜಸ್ ಇರಲ್ಲ, ಸೇಮ್ ಕಲರೇ ಇದೆ. ಕೇಸರ್, ಬಾದಾಮ್, ಪಿಸ್ತಾ, ಸ್ಟಫರ್ಡ್ ಮ್ಯಾಂಗೋ ಕುಲ್ಫಿ ರೆಡಿ ಆಗಿದೆ. ಆ್ಯಂಡ್ ನೋಡಿ, ಐವರಿ ಕಲರ್ ಕಾಣಿಸ್ತಾ ಇದೆ ಅಲ್ವಾ, ಇದು ನ್ಯಾಚುರಲ್ ಕಲರ್. ಬಟ್ ನಾನಿಲ್ಲಿ ನೆಕ್ಸ್ಟ್ ತೋರಿಸ್ತಾ ಇರೋದು ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡ್ತೀನಿ, ವೆಲ್ ಸಿ ಅದೆಷ್ಟು ಕಲರ್ಫುಲ್ ಆಗಿದೆ. ಹಾಲಲ್ಲಿ ಒಂದು ಸಣ್ಣ ಸ್ಟೂಲ್ ಮೇಲೆ ಬೇರೆ ಪ್ಲೇಟಲ್ಲಿ ನಾನು ಇದನ್ನು ತೊಗೊತಾ ಇದ್ದೀನಿ ನೋಡಿ, ಏನು ಕಲರ್ಫುಲ್ ಆಗಿದೆ, ಕೇಸರಿ ಕಲರು. ಆ್ಯಂಡ್ ನಾನಿಲ್ಲಿ ಜಾಸ್ತಿ ಕೇಸರಿ ದಳಗಳು ಎಲ್ಲೋ ಕಲರ್ನ ತೋರಿಸ್ಬಾರ್ದು ಅಥವಾ ಕಲರ್ ಬಿಟ್ಕೋಬಾರ್ದು ಅಂತ ಹೇಳಿದ್ದು ಇದೇ ಕಾರಣಕ್ಕೆ. ಈ ಥರ ನನಗೆ ಕಲರ್ ಕಾಂಟ್ರಾಸ್ಟ್ ಬೇಕಿತ್ತು. ಸೊ ದಟ್ ತುಂಬ ನೆನ್ಸಿನ, ಜಸ್ಟ್ ಫ್ಲೇವರ್ಗೋಸ್ಕರ ಆ್ಯಡ್ ಮಾಡಿದ್ದು ನೋಡಿ. ಇದು ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಆ್ಯಂಡ್ ಇಟ್ಸ್ ಟೆಂಪ್ಟಿಂಗ್. ನೀವು ಕೂಡ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.